ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಸಾಕಷ್ಟು ತಪ್ಪನ್ನು ಮಾಡಿರ್ತೀವಿ. ನಮ್ಮ ಯೌವನದ ದಿನಗಳಲ್ಲೂ ಸಹ ಸಾಕಷ್ಟು ತಪ್ಪುಗಳನ್ನು ಮಾಡಿರ್ತೀವಿ. ಇಲ್ಲೊಬ್ಬ ಆಟಗಾರ ಇದ್ದಾನೆ, ಈತನು ಸಹ ಭಾಳಷ್ಟು ತಪ್ಪುಗಳನ್ನು ಮಾಡಿದ್ದಾನೆ. ಅವನ ಯೌವನದ ದಿನಗಳಲ್ಲಿ ಅಂದರೆ ಪ್ರೀವಿಯಸ್ ಡೇಸಲ್ಲಿ ಒಂದು ಟ್ವೀಟನ್ನು ಮಾಡಿದರು. ಆ ಟ್ವೀಟು ಇವತ್ತು ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಒಬ್ಬ ಆಟಗಾರ ಯಾರು, ಅವ್ರು ಮಾಡಿರೋ ಟ್ವೀಟ್ ಆದರೂ ಏನು, ಅದರಿಂದ ಅವನಿಗೆ ಯಾವ ರೀತಿ ಎಫೆಕ್ಟ್ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಂತರ ಅಲ್ಲಿ ಬರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೌದು ವೀಕ್ಷಕರೇ, ನಾನೀಗ ಹೇಳೋಕ್ಕೆ ಹೊರಟಿರೋ ವ್ಯಕ್ತಿ ಯಾರಪ್ಪ ಅಂತಂದರೆ ಆತ ಇಂಗ್ಲೆಂಡಿನ ಆಟಗಾರ ಓಲಿ ರಾಬಿನ್ಸನ್ ಅವರು. ಹೌದು, ಇತ್ತೀಚೆಗೆ ನ್ಯೂಜಿಲೆಂಡ್ ತಂಡದ ವಿರುದ್ಧ ಡೆಬ್ಯೂಟನ್ನು ಸಹ ಮಾಡಿದರು. ಅಷ್ಟೇ ಅಲ್ಲದೆ ಒಂದು ಮ್ಯಾಚ್ನಲ್ಲಿ 7 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ, 42 ರನ್ನನ್ನು ಬಾರಿಸಿದ್ದಾರೆ. ಟೋಟಲ್ ಆಗಿ ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಸದ್ಯ ಈ ಒಬ್ಬ ಆಟಗಾರ 2012-13 ಇಸ್ವಿಲಿ ಒಂದು ಟ್ವೀಟನ್ನು ಮಾಡಿದರು. ಆ ಟ್ವೀಟಲ್ಲಿ ಏನಿತ್ತಪ್ಪ ಅಂತಂದರೆ, ಮುಸ್ಲಿಮರೆಲ್ಲ ಭಯೋತ್ಪಾದಕರು, ಅಷ್ಟೇ ಅಲ್ಲದೆ ಮಹಿಳೆಯರಿಗೂ ಸಹ ಕೆಟ್ಟದಾಗಿ, ಜೊತೆಗೆ ಏಷ್ಯಾದ ಜನರ ಬಗ್ಗೆ ಭಾಳಷ್ಟು ಕೆಟ್ಟದಾಗಿ ಟ್ವೀಟನ್ನು ಮಾಡಿದರು. ಸೊ ಟ್ವೀಟ್ ಮಾಡಿ ಭಾಳಷ್ಟು ವರ್ಷಗಳಾದ ನಂತರ ಈಗ ಅವರು ಇಂಗ್ಲೆಂಡ್ ತಂಡದ ಪರವಾಗಿ ಡೆಬ್ಯೂ ಮಾಡಿದ್ದಾರೆ. ಅಂದರೆ ಅವತ್ತಿನ ದಿನ ಏನು ಟ್ವೀಟ್ ಮಾಡಿದ್ರು, ಇವತ್ತು ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಇಂಥ ಒಬ್ಬ ಆಟಗಾರ ಆ ದಿನ ಇಷ್ಟು ಟ್ವೀಟ್ಗಳನ್ನು ಮಾಡಿದರು, ತಪ್ಪುಗಳನ್ನು ಮಾಡಿದರು ಅಂತ ಭಾಳಷ್ಟು ಆರೋಪ ಕೇಳಿಬರ್ತಾ ಇದೆ. ಸೊ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರು ಸಹ ಈ ಒಂದು ಟ್ವೀಟ್ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣಿಸಿರೋದು ಅಷ್ಟೇ ಅಲ್ಲದೆ ಈ ಒಬ್ಬ ಆಟಗಾರನಿಗೆ ಅಮಾನತು ಮಾಡಿದ್ದಾರೆ. ನಿಜವಾಗ್ಲೂ ಸಹ ಭಾಳ ಬೇಜಾರಿನ ವಿಷಯ ಸ್ನೇಹಿತರೆ. ಈತನಿಗೆ ಇನ್ನೂ ಕೇವಲ 27 ವರ್ಷ ವಯಸ್ಸಷ್ಟೇ. ಯಾವತ್ತೋ ಮಾಡಿದ ಒಂದು ತಪ್ಪಿನಿಂದಾಗಿ ನಿಜವಾಗ್ಲೂ ಈ ಒಬ್ಬ ಆಟಗಾರನ ಕ್ರಿಕೆಟ್ ಕೆರಿಯರ್ ಅಂತ್ಯ ಆಗ್ತಾ ಇರೋದು ಭಾಳಷ್ಟು ಬೇಜಾರು. ನಾವು ಸಹ ಅಷ್ಟೇ, ಗೊತ್ತೋ ಗೊತ್ತಿಲ್ಲದೆ ನಾವು ಸಾಕಷ್ಟು ಬಾರಿ ತಪ್ಪುಗಳನ್ನು ಮಾಡಿರ್ತೀವಿ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಈ ಹಿಂದೆ ಹೇಳ್ತಾ ಇದ್ರು ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತಾ, ನಿಜವಾಗ್ಲೂ ಈ ಒಬ್ಬ ಆಟಗಾರ ಅವತ್ತು ಏನು ತಪ್ಪನ್ನು ಮಾಡಿದರೂ ಅದಕ್ಕೆ ಪ್ರತಿಯಾಗಿ ಇವತ್ತೊಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯದ ಮಾಹಿತಿ ಇಷ್ಟು ಸ್ನೇಹಿತರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕ್ರಿಕೆಟ್ ಕನ್ನಡ ಚಾನೆಲ್ನ ನೋಡ್ತಾ ಇರಿ.